ನಮಸ್ಕಾರ, ನಾನು ಕಾವ್ಯಗೌಡ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿಯಲ್ಲಿ ಒಳಚರಂಡಿ ಕಾಮಗಾರಿಗೆ ನಾಗರಿಕರ ತಡೆ. ಬಾಯಿಬಿಟ್ಟು ನಿಂತ ರಸ್ತೆ, ಬೀದಿ ಪಾಲಾದ ಬೀದಿ ದೀಪಗಳ ಸೌಲಭ್ಯ. ಮುಕ್ತಾಯ ಹಂತದ ಮಾಧವಪೇಟೆ ಕಾಂಕ್ರೀಟ್ ರಸ್ತೆ ಶಿಥಿಲ. ಕಸದ ದುರ್ವಾಸನೆಗೆ ಮಂಗಳವಾರ ಸಿದ್ದಾಪುರ ಬಂದ್ ಕರೆ. ತ್ಯಾಜ್ಯ ವಿಲೇವಾರಿಗೆ ಜಾಗ ಒದಗಿಸದಿದ್ದರೆ ಹೋರಾಟ ತೀವ್ರ. ಗ್ರಾಮ ಪಂಚಾಯಿತಿ ನಿರ್ಧಾರಕ್ಕೆ ಸಾರ್ವಜನಿಕರ ವ್ಯಾಪಕ ಬೆಂಬಲ. ಪರಿಸರಕ್ಕೆ ವಿಘ್ನ ತರುವ ವಿಘ್ನ ನಾಶಕನ ಮೂರ್ತಿಗೆ ಕಡಿವಾಣ. ಕುಶಾಲನಗರ ಪಟ್ಟಣ ಪಂಚಾಯಿತಿ ದಾಳಿ, ಮೂರು ದಿನಗಳು. ನಿಯಮ ಉಲ್ಲಂಘಿಸುವ ವ್ಯಾಪಾರಿಗಳ ವಿರುದ್ಧ ಕ್ರಮಕ್ಕೆ ನಿರ್ಧಾರ. ಮುಂದಿನ ಶುಕ್ರವಾರ ಸರ್ಕಾರಿ ಬಸ್ ಇಲ್ಲ, ಕೆಲಸಕ್ಕೆ ಯಾರೂ ಸಿಗಲ್ಲ. ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ರಾಷ್ಟ್ರವ್ಯಾಪ್ತಿ ಮುಷ್ಕರಕ್ಕೆ ಕರೆ. ಮಡಿಕೇರಿಯಲ್ಲಿ ಭಾರಿ ಮೆರವಣಿಗೆಗೆ ಸಂಘಟನೆಗಳ ತಯಾರಿ. ಮಡಿಕೇರಿಯ ವಿದ್ಯಾನಗರದಲ್ಲಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಗುತ್ತಿಗೆದಾರರಿಗೆ ನಾಗರಿಕರೇ ತಡೆ ಹಾಕಿದ ಪ್ರಕರಣ ನಡೆದಿದೆ. ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯನ್ನು ವಿರೋಧಿಸಿದ ನಾಗರಿಕರು ಗುರುವಾರ ಕಾಮಗಾರಿಗೆಂದು ರಸ್ತೆಯನ್ನು ಅಗೆಯುತ್ತಿದ್ದ ವೇಳೆ ತಡೆಯೊಡ್ಡಿದ್ದಾರೆ. ಹಾಳುಗೆಡವಲಾಗಿರುವ ರಸ್ತೆಯನ್ನು ಸರಿಪಡಿಸಬೇಕು, ಈ ಬಗ್ಗೆ ನಗರಸಭೆ ತಮಗೆ ಸ್ಪಷ್ಟನೆ ನೀಡಬೇಕೆಂದು ನಾಗರಿಕರು ತಾಕೀತು ಮಾಡಿದ್ದಾರೆ. ಬಡಾವಣೆಯಲ್ಲಿರುವ ಬೀದಿ ದೀಪಗಳ ಸಮಸ್ಯೆ ಮತ್ತು ಕಸದ ಸಮಸ್ಯೆಗೆ ಮುಕ್ತಿ ಹಾಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇಡೀ ಮಡಿಕೇರಿ ನಗರದ ರಸ್ತೆಗಳನ್ನು ಅಗೆದು ಗಬ್ಬೆಳಿಸಿರುವ ಒಳಚರಂಡಿ ಮಂಡಳಿಯ ಕಾರ್ಯವೈಖರಿ ಈಗಾಗಲೇ ಜನರ ರೋಷಕ್ಕೆ ಕಾರಣವಾಗಿದೆ. ಯಾವುದೇ ವೈಜ್ಞಾನಿಕ ಚಿಂತನೆಯಿಲ್ಲದೆ ಒಳಚರಂಡಿ ಕಾಮಗಾರಿ ಕಳೆದ 5-6 ತಿಂಗಳಿಂದಲೂ ನಡೆಯುತ್ತಲೇ ಇದೆ. ಮಡಿಕೇರಿಯು ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಪ್ರದೇಶ. ಇದೀಗ ನಿರ್ಮಾಣಗೊಳ್ಳುತ್ತಿರುವ ಒಳಚರಂಡಿ ಎಲ್ಲಿಂದ ಎಲ್ಲಿಗೆ ನೀರು ಹರಿದು ಹೋಗುತ್ತದೆ ಎಂಬುದೇ ನಿಗೂಢವಾಗಿರುವ ಪ್ರಶ್ನೆ. ಉತ್ತರಿಸಬೇಕಾದ ಅಧಿಕಾರಿಗಳು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಕಾಮಗಾರಿ ಮಾಡುತ್ತಲೇ ಇದ್ದಾರೆ. ಯಾವುದೇ ಪೈಪ್ಗಳು ಒಂದಕ್ಕೊಂದು ಜೋಡಣೆಯಾಗಿಲ್ಲ. ಇಂತಹ ವೈರುಧ್ಯದ ಕಾರ್ಯಯೋಜನೆಗೆ ವಿದ್ಯಾನಗರದ ನಾಗರಿಕರು ತಿರುಗಿ ಬಿದ್ದಿದ್ದಾರೆ. 3 ತಿಂಗಳ ಹಿಂದೆ ಪೈಪ್ ಅಳವಡಿಸಿದ್ದ ಒಳಚರಂಡಿ ಮಂಡಳಿಯ ಗುತ್ತಿಗೆದಾರರು ಗುರುವಾರ ರಸ್ತೆಯನ್ನು ಅಗೆಯಲೆಂದೇ ಬಂದಾಗ ನಾಗರಿಕರು ತಡೆಯೊಡ್ಡಿದ್ದಾರೆ. ಹಿಂದೆ ರಸ್ತೆಗಳನ್ನು ಅಗೆದು ಪೈಪ್ ಅಳವಡಿಸಿದ್ದರಿಂದ ರಸ್ತೆ ಕೊಚ್ಚಿ ಹೋಗುತ್ತಿದೆ, ಅಲ್ಲಲ್ಲಿ ಗುಂಡಿಗಳು ನಿರ್ಮಾಣವಾಗುತ್ತಿವೆ, ವಾಹನ ಸಂಚಾರಕ್ಕೆ ಮತ್ತು ನಡೆದಾಡಲು ಕೂಡ ಸಂಕಷ್ಟವಾಗಿದೆ ಎಂದು ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ನಗರಾಧ್ಯಕ್ಷ ಸುರೇಂದ್ರ ಚಿತ್ತಾರಕ್ಕೆ ತಿಳಿಸಿದ್ದಾರೆ. ಮ್ಯಾನ್ ಹೋಲ್ ನಿರ್ಮಿಸುವ ನೆಪದಲ್ಲಿ ರಸ್ತೆಯನ್ನು ಅಗೆಯಲಾಗಿದೆ. ಕೂಡಲೇ ಪೌರಾಯುಕ್ತರು ಮತ್ತು ವಾರ್ಡ್ ಸದಸ್ಯರು ಆಗಮಿಸಿ ವಿವರಣೆ ನೀಡಬೇಕು ಮತ್ತು ರಸ್ತೆಯನ್ನು ಸರಿಪಡಿಸುವ ಸ್ಪಷ್ಟ ಭರವಸೆ ನೀಡಿದರೆ ಮಾತ್ರ ಕಾಮಗಾರಿಗೆ ಅನುವು ಮಾಡಿಕೊಡುವುದಾಗಿ ನಾಗರಿಕರು ಹೇಳಿದ್ದಾರೆ. ಈಗ ಎಲ್ರಿಗೂ ಅದರದ್ದು ಫಲಿತಾಂಶ ಗೊತ್ತಾಗ್ತಾ ಇದೆ. ಏನೇ ಈಗ UGD ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ನಮ್ಮ ಮಡಿಕೇರಿಗೆ ನಗರಕ್ಕಂತೂ ಯಾವುದೇ ಪ್ರಯೋಜನ ಇಲ್ಲ. ಅದರೊಟ್ಟಿಗೆ ಜನಸಾಮಾನ್ಯರನ್ನ ಗೋಳಿ ಅಂತ ಒಂದು ಕೆಲಸ ನಡೀತಾ ಇದೆ. ಇದು 3 ತಿಂಗಳ ಹಿಂದೆ UGD ಪೈಪ್ ಲೈನ್ ಅಂತೇಳಿ ಪೈಪ್ ಲೈನ್ ಮಾಡಿದ್ರು, ಅದಕ್ಕೆ ಸೋಲಿಂಗ್ ಹಾಕಿ 15 ದಿನದೊಳಗಡೆ ನಾವು ಅದನ್ನು ಸಿಮೆಂಟಿನಿಂದ ಫಿಲ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ರು. ಈಗ ಏನಾಗಿದೆ ಅಂದರೆ ರಸ್ತೆ ಪರಿಸ್ಥಿತಿ ಅಲ್ಲಲ್ಲೇ ಗುಂಡಿಯಾಗಿ ಮಳೆಯಿಂದ ಹಾಕಿದಂಥ ಸೋಲಿಂಗ್ ಎಲ್ಲ ಕೊಚ್ಚಿ ಹೋಗಿದೆ. ಅಲ್ಲಲ್ಲಿ ಗುಂಡಿಗಳು ಬಂದು ವೆಹಿಕಲ್ಗಳು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದ್ರ ನಡುವಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಮ್ಯಾನ್ ಹೋಲ್ ಮಾಡ್ತೀವಿ ಅಂತೇಳಿ ಬಂದು ನಡು ರಸ್ತೆನ ಅಗ್ದಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಈ UGD ಕಾರ್ಯಕ್ರಮನ ಇವ್ರು ಏನಿದ್ದಾರೆ, ಈ ಕೆಲಸ ಕಾಮಗಾರಿ ಏನು ನಡೀತಾ ಇದೆ, ನಮಗೆ ಪಕ್ಕಾ ಆಗಿ ಏನು ಇವರಿಂದ ಡ್ಯಾಮೇಜ್ ಆಗಿದೆ ರಸ್ತೆ, ಅದನ್ನು ಪೂರ್ತಿ ತುಂಬಿಸಿ ಕೊಟ್ಟರೆ ನಾವು ಇಲ್ಲಿ ನಮ್ಮ ವಿದ್ಯಾನಗರದಿಂದ ಕೆಲಸ ಮಾಡಲಿಕ್ಕೆ ನಾವು ಬಿಡ್ತೀವಿ. ಅಲ್ಲಿವರೆಗೆ ಮತ್ತು ಇದಕ್ಕೆ ಕಮಿಷನರ್ ಮತ್ತು ನಮ್ಮ ನಗರದ ನಮ್ಮ ವಿದ್ಯಾನಗರದ ಕೌನ್ಸಿಲರ್ ಅವ್ರು ಬಂದ್ಬಿಟ್ಟು ನಮಗೆ ಅದರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡಬೇಕು. ನಗರದ ಗಡಿಯಲ್ಲಿರುವ ವಿದ್ಯಾನಗರ ಬಡಾವಣೆಯಲ್ಲಿ ಬೀದಿ ದೀಪಗಳ ಸಮಸ್ಯೆಯಿಂದಾಗಿ ರಾತ್ರಿ ವೇಳೆ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಬೀದಿ ದೀಪಗಳ ನಿರ್ವಹಣೆಗೆ ಅಳವಡಿಸಲಾಗಿರುವ ಟೈಮರ್ ಕೂಡ ದುರಸ್ತಿಯಾಗಿದೆ. ಮನೆ ಮನೆಯ ಕಸ ಸಂಗ್ರಹಿಸಲು ವಾಹನ ಬಂದರೂ ಬಡಾವಣೆಯಲ್ಲಿರುವ ತೊಟ್ಟಿಯಿಂದ ಕಸವನ್ನು ತೆರವುಗೊಳಿಸುತ್ತಿಲ್ಲ ಎಂದು ನಾಗರಿಕರು ಅಳಲು ತೋಡಿಕೊಂಡಿದ್ದಾರೆ. ಬೇಕು ಬೇಕು ಅಂತೇಳಿ ಸ್ಟ್ರೀಟ್ ಲೈಟ್ ಎಲ್ಲ ಇದು ಮಾಡಿಸಿದ್ರು, ಆದರೆ ಇವಾಗ ನೈಟ್ ಸ್ಟ್ರೀಟ್ ಲೈಟ್ ಎಲ್ಲ ನೈಟ್ ಉರಿಯೋದಿಲ್ಲ, ಬೆಳಿಗ್ಗೆ ಉರಿಯುತ್ತದೆ. ಈಗ ಬೇಕಾದ್ರೆ ನೀವು ನೋಡಿ ಜೂಮ್ ಮಾಡಿ, ಇನ್ನು ಇಲ್ಲಿ ಟೈಮರ್ ಏನು ಹಾಕ್ಸಿದ್ದಾರೆ ಅದೆಲ್ಲ ನೈಟ್ ಆನ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ ಆಟೋಮೆಟಿಕ್ ಆಫ್ ಆಗುತ್ತೆ ಅಂತ ಹೇಳಿದ್ರು. ಅದೇನಿಲ್ಲ, ಇವಾಗ ಅವ್ರ ಲೆಕ್ಕದಲ್ಲಿ ನಾವೀಗ ಅಮೇರಿಕಾದಲ್ಲಿದ್ದೀವಿ, ನೈಟ್ ಇಲ್ಲಿ ಅಲ್ಲಿ ಬೆಳಿಗ್ಗೆ ಆಗಿದೆ, ಆ ಥರ ಇದು ಮಾಡಿದ್ದಾರೆ. ಇನ್ನು ಇಲ್ಲಿ ದಿನ ಇದಿದೆ ಎಂತ ತೊಟ್ಟಿಯೆಲ್ಲ ಇದೆ, ದಿನ ಮನೆ ಮನೆಗೆ ಬಂದು ತೊಗೊಂಡೋಗ್ತಾರೆ, ಆದರೆ ಇಲ್ಲಿ ತೊಟ್ಟಿಲಿ ಇರೋದನ್ನ ತೊಗೊಂಡೋಗ್ತಿಲ್ಲ ಯಾವತ್ತು ಸಹ. ಸುಮಾರು ಟೈಮ್ ಆಯ್ತು ಇಲ್ಲಿ, ಇನ್ನು ಅಲ್ಲಿ ಗಬ್ಬೆದನ್ನು ಆರ್ತಾ ಇದೆ, ಆಗಿದೆ 1.5-2 ತಿಂಗಳಾಗಿದೆ. ಅವ್ರು ಬರ್ತಾರೆ ಮನೆ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಆದರೆ ಇಲ್ಲಿರೋದನ್ನ ಯಾಕೆ ತೊಗೊಂಡೋಗ್ತಾ ಇಲ್ಲ, ಅದು ಇಲ್ಲಿಗೆ ಅವ್ರಿಗೆ ತಾನೇ ಸೇರಿರೋದು.
ಒಟ್ಟಾರೆಯಾಗಿ ಸಮಸ್ಯೆಗಳಿಂದ ಬಳಲುತ್ತಿರುವ ವಿದ್ಯಾನಗರ ಬಡಾವಣೆಗೆ ಒಳಚರಂಡಿ ಮಂಡಳಿಯ ಕಾಮಗಾರಿ ಶಾಪವಾಗಿ ಪರಿಣಮಿಸಿದೆ. ಕಸದ ಸಮಸ್ಯೆ ಮತ್ತು ಬೀದಿ ದೀಪದ ಸಮಸ್ಯೆಗಳಿಂದಲೂ ನಾಗರಿಕರು ಕಂಗಲಾಗಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ. ಮಡಿಕೇರಿಯ ಮಹದೇವಪೇಟೆಯ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಆರಂಭದಲ್ಲೇ ನೀರ್ದೋಸೆಯಂತಾಗಿದೆ. ಮಳೆಯಲ್ಲೇ ನಡೆದ ರಸ್ತೆ ಕಾಮಗಾರಿ ಇದೀಗ ಅಲ್ಲಲ್ಲಿ ಬಾಯಿ ತೆರೆದಿದೆ. ಕಾಂಕ್ರೀಟ್ ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಪತ್ತೆಯಾಗುತ್ತಿವೆ. ಎವಿ ಶಾಲೆಯ ಮುಂಭಾಗದಲ್ಲಿ ಜಂಕ್ಷನ್ನಲ್ಲಿ ರಸ್ತೆ ಭಾರೀ ಪ್ರಮಾಣದಲ್ಲಿ ಶಿಥಿಲಗೊಂಡಿದ್ದು ಈಗಾಗಲೇ ಗುತ್ತಿಗೆದಾರರು ತೇಪೆ ಹಚ್ಚಿದ್ದಾರೆ. ಇನ್ನೇನು ರಸ್ತೆ ಕಾಮಗಾರಿ ಮುಗಿಯುತ್ತಿದೆ ಎನ್ನುವಾಗಲೇ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಮಡಿಕೇರಿಯ ಮಹದೇವಪೇಟೆಯ ಮುಖ್ಯ ರಸ್ತೆ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ. ಎವಿ ಶಾಲೆಯಿಂದ ಚೌಕಿವರೆಗೂ ಅಂದಾಜು 1 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ತಂಟೆ ತಕರಾರುಗಳ ಮಧ್ಯೆಯೂ ಮುಗಿಯುವ ಹಂತದಲ್ಲಿದೆ. ಆದರೆ ಸಮಸ್ಯೆ ಆರಂಭವಾಗುವುದೇ ಇಲ್ಲಿಂದ. ಮಳೆ ನಿಂತರೂ ನೀರ ಹನಿಗಳು ನಿಲ್ಲದಿರುವಂತೆ ಇದೀಗ ರಸ್ತೆಯ ಇಕ್ಕೆಲೆಗಳನ್ನು ಸರಿಪಡಿಸಬೇಕಿದೆ. ಜೊತೆಗೆ ನೀರು, ದೂರವಾಣಿ ಮತ್ತಿತರ ಸಂಪರ್ಕಗಳನ್ನು ಸರಿಪಡಿಸಬೇಕಿದೆ. ಇದೆಲ್ಲ ಆದರೂ ಮತ್ತೂ ಒಂದು ಸಮಸ್ಯೆ ಎದುರಾಗಿದೆ. ಈಗಾಗಲೇ ನಡೆದಿರುವ ಕಾಂಕ್ರೀಟ್ ರಸ್ತೆ ಅಲ್ಲಲ್ಲಿ ಬಾಯಿ ಬಿಡುತ್ತಿದೆ. ಹೌದು, ಎವಿ ಶಾಲೆಯಿಂದ ಆರಂಭವಾಗಿ ಅತ್ಯುತ್ತಮ ರೀತಿಯ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆಯುತ್ತಿದ್ದರೂ ಮಳೆಯ ಸಂದರ್ಭದಲ್ಲಿ ಕಾಮಗಾರಿ ನಡೆಯುತ್ತಿರುವುದರಿಂದ ಅಲ್ಲಲ್ಲಿ ರಸ್ತೆ ಗುಂಡಿಯಾಗಿದೆ. ಕೆಲವೆಡೆ ಕಾಂಕ್ರೀಟ್ ಕಿತ್ತು ಬರುತ್ತಿದೆ. ಆಗಿರುವ ಪ್ರಮಾದದಲ್ಲಿ ಮರೆಮಾಚಲು ಗುತ್ತಿಗೆದಾರರು ಹೊಸ ಕಾಂಕ್ರೀಟ್ ರಸ್ತೆ ತೇಪೆ ಹಚ್ಚುವ ಪ್ರಯತ್ನದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಎವಿ ಶಾಲೆ ಜಂಕ್ಷನ್ನಲ್ಲಂತೂ ಭಾರೀ ಪ್ರಮಾಣದ ರಸ್ತೆ ಹಾಳಾಗಿದ್ದು ಇದಕ್ಕೆ ಸಿಮೆಂಟ್ ಹಾಕಿ ಮೇಲ್ಭಾಗದಲ್ಲಿ ಪ್ಲಾಸ್ಟಿಕ್ ಹೊದಿಸಲಾಗಿದೆ. ಮಡಿಕೇರಿಯಲ್ಲಿ ಗುತ್ತಿಗೆದಾರರು ಕಾಂಕ್ರೀಟ್ ರಸ್ತೆಯನ್ನು ಹೇಗೆಲ್ಲ ನುಂಗಿ ನೀರು ಕುಡಿಯಬಹುದು ಎಂಬುದನ್ನು ಈಗಾಗಲೇ ಹಿಲ್ ರಸ್ತೆ ಮೂಲಕ ತೋರಿಸಿಕೊಟ್ಟಿದೆ. ಈ ರಸ್ತೆಯಲ್ಲಿ ವಾಹನಗಳು ಮುಗ್ಗರಿಸಿ ಬೀಳುವುದಲ್ಲದೆ ಬಿಡಿ ಭಾಗಗಳು ಕಳಚಿಕೊಳ್ಳುವ ಪ್ರಮೇಯವಿದೆ. ಇದೇ ಸಾಲಿಗೆ ಮಹದೇವಪೇಟೆಯ ಕಾಂಕ್ರೀಟ್ ರಸ್ತೆಯು ಸೇರದಿರಲಿ ಎಂಬುದೇ ಎಲ್ಲರ ಆಶಯ. ಚಿತ್ತಾರ ನ್ಯೂಸ್, ಮಡಿಕೇರಿ. ಜಿಲ್ಲಾಡಳಿತದ ವತಿಯಿಂದ ಮಡಿಕೇರಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪ್ರಸಿದ್ಧ ಸಂಗೀತ ವಿದೂಷಿ ಜ್ಯೋತಿ ಶಂಕರ್ ಅವರು ದಾಸರ ಪದಗಳು ಮತ್ತು ಕೀರ್ತನೆಗಳ ಮೂಲಕ ಶ್ರೀಕೃಷ್ಣನ ಜೀವನದ ಪ್ರಮುಖ ಘಟನಾವಳಿಯನ್ನು ಬಿಚ್ಚಿಟ್ಟರು. ಅಧಿಕಾರ ಬಂದಾಗ ಅಹಂಕಾರ ಪಡಬಾರದು ಎಂಬುದನ್ನು ಶ್ರೀಕೃಷ್ಣ ಜೀವನ ವೃತ್ತಾಂತ ತಿಳಿಸಿಕೊಡುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ಸತೀಶ್ ಕುಮಾರ್ ಹೇಳಿದರು. ಮಡಿಕೇರಿಯ ಕೋಟೆಹಳೆ ವಿಧಾನಸಭಾಂಗಣದಲ್ಲಿ ಗುರುವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶ್ರೀಕೃಷ್ಣನ ಚಿತ್ರಕ್ಕೆ ಪುಷ್ಪ ಅರ್ಪಿಸಿ ನಮಿಸಲಾಯಿತು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ಅಧಿಕಾರ ಬಂದಾಗ ಅಹಂ ಪಡಬಾರದು ಎಂಬುದನ್ನು ಶ್ರೀಕೃಷ್ಣನ ಜೀವನ ವೃತ್ತಾಂತ ತಿಳಿಸಿಕೊಡುತ್ತದೆ ಎಂದರು. ಅಧಿಕಾರವನ್ನು ನೀನು ಅಹಂಕಾರದಿಂದ ಮೆರಿಬೇಡ ಅಂತೇಳಿ ಅವನಿಗೆ ಬುದ್ಧಿ ಹೇಳಿದಾಗ, ಈ ತರ ಒಂದು ಚರಿತ್ರೆಯಲ್ಲಿ ಪ್ರತಿಯೊಂದು ನಮಗೆ ಅಧಿಕಾರ ಬಂದಿದ ತಕ್ಷಣ ನಾವು ಅಹಂಕಾರದಿಂದ ಇರಬಾರದು, ನಾವು ಎಲ್ಲ ಜನಸಾಮಾನ್ಯರ ಜೊತೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಕಥೆಯನ್ನು ನಮಗೆ ಗೊತ್ತಾಗ್ತದೆ. ಜೀವನ ಚರಿತ್ರೆ ನೋಡಿದ ಸಾವಿರದಲ್ಲಿ ಪ್ರತಿಯೊಂದು ಅಂತ ಕೂಡ ಒಂದು ನಾವು ಪಾಠವಾಗಿ ಕಲ್ತು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಸರ್ಕಾರದ ಒಂದು ಆದೇಶದಂತೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಪ್ರಸಿದ್ಧ ಸಂಗೀತ ವಿದೂಷಿ ಜ್ಯೋತಿ ಶಂಕರ್ ಅವರು ದಾಸರ ಪದಗಳು ಮತ್ತು ಕೀರ್ತನೆಗಳ ಮೂಲಕ ಶ್ರೀಕೃಷ್ಣನ ಜೀವನದ ಪ್ರಮುಖ ಘಟನಾವಳಿಗಳನ್ನು ಬಿಚ್ಚಿಟ್ಟರು. ಕಂಸನನ್ನ ಕೊಲ್ಲದೆ ದುಷ್ಟನನ್ನ ಕೊಲ್ಲದೆ ರಾಜ್ಯ ಸುಸ್ಥಿತಿಯಲ್ಲಿ ಇರಲ್ಲ ಅನ್ನೋದು ಕೃಷ್ಣನ ರಾಜಕೀಯವಾದ ವಾದ. ಅದು ಮಾವನೇ ಇರಬಹುದು ಅಥವಾ ಸಂಬಂಧಿಕರು ಯಾರೇ ಇರಬಹುದು, ಯಾರು ಸಶಕ್ತರಲ್ಲ, ಯಾರು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿಲ್ಲ, ಅವರು ಭೂಮಿಯಲ್ಲಿ ಇರಕೂಡುದು ಅನ್ನೋದು ಕೃಷ್ಣನಲ್ಲಿ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್, ಗೊಲ್ಲ ಸಮಾಜದ ಜಿಲ್ಲಾಧ್ಯಕ್ಷ ಆಚಿರ ಎಸ್ ನಾಣಯ್ಯ, ಜಿಲ್ಲಾ ಪಂಚಾಯತ್ ಸಿಇಒ ಚಾರುಲತಾ ಸೋಮಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ರಾಜೇಂದ್ರ ಪ್ರಸಾದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಲ್ಎನ್ ಕುಳ್ಳಯ್ಯ ಮತ್ತಿತರರು ಹಾಜರಿದ್ದರು. ಶ್ರೀ ರಾಮಾಂಜನೇಯ ಭಜನಾ ಮಂಡಳಿ ಸದಸ್ಯರು ಭಕ್ತಿಗೀತೆ ಹಾಡಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.
ಮಡಿಕೇರಿಯ ಕಾಲೇಜು ರಸ್ತೆಯಲ್ಲಿರುವ ಇಸ್ಕಾನ್ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವೈಭವವಾಗಿ ಆಚರಿಸಲಾಯಿತು. ದಿನದ ಅಂಗವಾಗಿ ಬೆಳಗಿನಿಂದಲೇ ವಿಶೇಷ ಪೂಜಾ ಕಾರ್ಯಗಳು ನಡೆದವು. ರಾಧಾಕೃಷ್ಣರಿಗೆ ತುಳಸಿ ಅರ್ಚನೆ, ಅಭಿಷೇಕಗಳು ನಡೆದವು. ಅಲ್ಲದೆ ಭಕ್ತಾದಿಗಳಿಂದ ಭಜನಾ ಕಾರ್ಯಕ್ರಮವೂ ನಡೆಯಿತು. ನೆರೆದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಾಯಿತು. ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಸಂಜೆ ನಡೆದ ಸಮಾರಂಭದಲ್ಲಿ ಬಹುಮಾನ ವಿತರಿಸಲಾಯಿತು. ಪ್ರತಿ ವರ್ಷವೂ ಮಕ್ಕಳಿಗೆ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಆ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಈ ವರ್ಷ ಸಾಧಾರಣ 700 ಮಕ್ಕಳು ಭಾಗವಹಿಸಿದ್ರು. ಎಲ್ಲ ಮಕ್ಕಳಿಗೂ ಇವತ್ತು ಸಾಯಂಕಾಲ 6 ಗಂಟೆಗೆ ಆ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಗುವುದು. ರಾಜೇಂದ್ರ ಅವರು ಬರಲಿದ್ದಾರೆ. ಹಾಗೆ ಬೆಳಿಗ್ಗೆಯಿಂದ ಭಕ್ತಾದಿಗಳು ಬಂದುಬಿಟ್ಟು ತುಳಸಿ ಅರ್ಚನೆ ಮತ್ತು ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಗುವುದು. ಹಾಗೆ ಸಾಯಂಕಾಲ ಅನ್ನದಾನವನ್ನು ಕೊಡಲಾಗುವುದು. ಇದು ಭಗವಂತನು ಕೃಷ್ಣ ಒಂದು ಆಕರ್ಷಣೆ ಅಂದರೆ ಎಲ್ಲರಿಗೂ ಜಗತ್ಪಿತ ಭಗವಂತ ಹೇಳ್ತಾನೆ, ನಾನು ಎಲ್ಲರಿಗೂ ಕಾರಣಕರ್ತ. ಕಸ ವಿಲೇವಾರಿಗೆ ಜಾಗ ಒದಗಿಸಬೇಕೆಂದು ಒತ್ತಾಯಿಸಿ ಹೋರಾಟಕ್ಕೆ ಇಳಿದಿರುವ ಸಿದ್ದಾಪುರ ಗ್ರಾಮ ಪಂಚಾಯಿತಿಯು ಹೋರಾಟಕ್ಕೆ ಜನರ ಬೆಂಬಲ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಗುರುವಾರ ನಡೆದ ಸಭೆಯಲ್ಲಿ ಆಗಸ್ಟ್ 30 ಸಿದ್ದಾಪುರ ಬಂದ್ಗೆ ಕರೆ ನೀಡಲಾಗಿದೆ. ತ್ಯಾಜ್ಯ ವಿಲೇವಾರಿ ಸಮಸ್ಯೆ ವಿರುದ್ಧ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರವಿದೆ ಎಂದು ಸಂಘ ಸಂಸ್ಥೆಗಳು ಹೇಳಿದವು. ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ಕಸ ವಿಲೇವಾರಿ ಮಾಡಲು ಸೂಕ್ತ ಜಾಗ ಒದಗಿಸುವಂತೆ ಒತ್ತಾಯಿಸಿ ಆಗಸ್ಟ್ 30 ಸಿದ್ದಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಕಳೆದ ಅನೇಕ ಸಮಯಗಳಿಂದಲೂ ಜಾಗ ಒದಗಿಸುವಲ್ಲಿ ಅಧಿಕಾರಿಗಳು ಮೀನಮೇಷ ಎಣಿಸುತ್ತಿರುವುದನ್ನು ವಿರೋಧಿಸಿ ಬುಧವಾರ ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿದ ಪಂಚಾಯಿತಿ ಸದಸ್ಯರು ಬಳಿಕ ಪ್ರತಿಭಟನೆ ನಡೆಸಿದರು. ಇದೀಗ ಹೋರಾಟದ ಮುಂದಿನ ಹಂತವಾಗಿ ಸಾರ್ವಜನಿಕರ ಸಹಕಾರದೊಂದಿಗೆ ಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಗುರುವಾರ ವಿವಿಧ ಸಂಘಟನೆಗಳ ಪ್ರಮುಖರು, ಸಾರ್ವಜನಿಕರು ಮತ್ತು ಪಂಚಾಯಿತಿ ಪ್ರತಿನಿಧಿಗಳು ಸಭೆ ನಡೆಸಿ ಚರ್ಚಿಸಿದರು. ಮಂಗಳವಾರ ಬೆಳಿಗ್ಗೆ 6 ಸಂಜೆ 6 ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತೆ ತೀರ್ಮಾನಿಸಲಾಯಿತು. ಆದರೆ ವಾಹನ ಸಂಚಾರಕ್ಕೆ ಯಾವುದೇ ತಡೆಯಿಲ್ಲ ಎಂದು ಪ್ರಮುಖರು ಹೇಳಿದರು. ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಸಲು ತಮ್ಮೆಲ್ಲರ ಸಹಕಾರವಿದೆ ಎಂದು ಸಂಘ ಸಂಸ್ಥೆಗಳು ಹೇಳಿದವು. ಇವಾಗ ಬಂದ್ ಮಾಡಬೇಕು ಅಂತ ವ್ಯಾಪಾರಸ್ಥರ ಪ್ರತಿನಿಧಿಗಳು ಒಪ್ಪಿಕೊಂಡಿದ್ದಾರೆ. ಇವಾಗ ಬಂದ್ ಆಗಬೇಕು ಅಂತ ಎಲ್ಲರೂ ಕೂಡ ಬಂದರು ಕೂಡ ಬಯಸ್ತಾ ಇದ್ದಾರೆ. ಇವಾಗ ಆಗ ಅವರ ಮಾತಿಗೆ ನಾವು ಒಂದು ಮಾನ್ಯತೆ ಕೊಟ್ಟು ಅವ್ರಿಗೆ ಸೋಮವಾರ ಅಂತ ಹೇಳಿ ಒಂದಿನ ಜಾತ್ರೆ ಕೇಳ್ತಾರೆ. ಮಂಗಳವಾರಕ್ಕೆ ನಾವು ಆಗ ಬಂದ್ ಮಾಡಿದ್ವಿ, ಇವಾಗ ಖಚಿತವಾಯ್ತು. ಇವಾಗ ಅದರ ರೂಪುರೇಷೆ ಯಾವ ರೀತಿ ಬೇಕಿರೋದ್ರ ಬಗ್ಗೆ ಇವಾಗ ಒಂದು ಕ್ರಿಯಾಸಮಿತಿ ಮಾಡ್ಕೊಂಡು ಇದೇ ಸಂದರ್ಭ ಪ್ರತಿಭಟನೆಯ ರೂಪುರೇಷೆ ತಯಾರಿಸಲು ಕ್ರಿಯಾ ಸಮಿತಿಯನ್ನು ರಚಿಸಲಾಯಿತು. ಸಮಿತಿಯು ಬಂದ್ ಬಗ್ಗೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಮುಟ್ಟಿಸಲು ನಿರ್ಧರಿಸಲಾಯಿತು. ಪಂಚಾಯಿತಿ ಅಧ್ಯಕ್ಷ ಮಣಿ ಅಧ್ಯಕ್ಷತೆ ವಹಿಸಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಾಜೇಶ್ವರಿ, ಚೇಂಬರ್ನ ಅಧ್ಯಕ್ಷ ಪಿಎಂ ರಾಜ್ಕುಮಾರ್, ಕಾರ್ಯದರ್ಶಿ ಎಂಎ ಮಾಮದಲ್ಲಿ, ಎಚ್ಎಂ ಮೂಸ, ತಾಲೂಕು ಪಂಚಾಯಿತಿ ಸದಸ್ಯ ಜನೀಶ್, ಬಿಎಂಎ ಸಂಘಟನೆಯ ಸೂದನ ಸತೀಶ್, ಎಂಎ ಆನಂದ್, ರಾಜೀವ್, ಶೌಕತ್ ಅಲಿ, ಎಂಎ ಫಯಾಸ್, ಎಂಎ ವಾಜಿದ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ. ಮಡಿಕೇರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ತೆಕ್ಕಡೆ ಶೋಭಾಮೋಹನ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಿಂಚಿತ್ ಗೌರವ ನೀಡುತ್ತಿಲ್ಲ ಎಂಬ ಆರೋಪ ವ್ಯಕ್ತವಾಗಿದೆ. ಈ ಬಗ್ಗೆ ಗುರುವಾರದ ಸಭೆಯಲ್ಲಿ ಮಾತನಾಡಿದ ಶೋಭಾ, ಸಚಿವರನ್ನು ಭೇಟಿ ಮಾಡಿದ ಸಂದರ್ಭಗಳಲ್ಲಿ ತನ್ನನ್ನು ಅಗೌರವದಿಂದ ನಡೆಸಿಕೊಳ್ಳಲಾಗಿದ್ದು ಈ ಕಾರಣದಿಂದ ಸಚಿವರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿಲ್ಲ ಎಂದು ಹೇಳಿದರು. ಸಚಿವರಿಗೆ ಜಿಲ್ಲೆಯ ಬಗ್ಗೆ ಯಾವುದೇ ಆಸಕ್ತಿ ಇದ್ದಂತಿಲ್ಲ ಎಂದು ಸದಸ್ಯ ನಾಗೇಶ್ ಕೊಂದಲ್ಬಾಡಿ ಆರೋಪಿಸಿದ್ದಾರೆ.
ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಡಗು ಜಿಲ್ಲೆಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಎಂದು ಮಡಿಕೇರಿ ತಾಲೂಕು ಪಂಚಾಯಿತಿ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಗುರುವಾರ ನಡೆದ ತಾಲೂಕು ಪಂಚಾಯಿತಿ ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆ ಬಗ್ಗೆ ನಡೆದ ಚರ್ಚೆ ಸಂದರ್ಭ ರಾಜೀವ್ ಗಾಂಧಿ ಆರೋಗ್ಯ ಭಾಗ್ಯ ಯೋಜನೆ ಬಗ್ಗೆ ನಾಗೇಶ್ ಕುಂದಲ್ಪಾಡಿ ಕಿಡಿಕಾರಿದರು. ಇಂತಹ ಯೋಜನೆಯೊಂದು ಇದೆ ಎಂಬುದೇ ಗೊತ್ತಿಲ್ಲ, ಈ ಬಗ್ಗೆ ಉಸ್ತುವಾರಿ ಸಚಿವರಿಗಾದರೂ ಮಾಹಿತಿ ಇದೆಯೇ ಎಂದು ಕುಂದಲ್ಪಾಡಿ ಪ್ರಶ್ನಿಸಿದರು. ಸಚಿವರಿಗೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವುದೇ ಕಾಳಜಿ ಇದ್ದಂತಿಲ್ಲ, ಏಕೆಂದರೆ ಆರಂಭದಲ್ಲಿ ದಿಢೀರ್ ದಾಳಿಯ ಮೂಲಕ ಗಮನ ಸೆಳೆದು ಕೆಲವು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ ಸಚಿವರು ಅನಂತರದ ದಿನಗಳಲ್ಲಿ ತಮ್ಮ ಕಾರ್ಯಾಚರಣೆ ನಿಲ್ಲಿಸಿದ್ದೇಕೆ ಎಂದು ನಾಗೇಶ್ ಪ್ರಶ್ನಿಸಿದರು. ಈ ರೀತಿಯ ವರ್ತನೆ ಸರಿಯಲ್ಲ, ಸಚಿವರು ಇನ್ನಾದರೂ ತಮ್ಮ ವರ್ತನೆಯನ್ನು ಬದಲಿಸಿಕೊಳ್ಳಬೇಕೆಂದು ಅವರು ತಾಕೀತು ಮಾಡಿದರು. ಉಸ್ತುವಾರಿ ಸಚಿವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಒಟ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾರಂಭದ ದಿನಗಳಲ್ಲಿ ಉಸ್ತುವಾರಿ ಸಚಿವರು ಒಂದು ಗಾದೆ ಇದೆ, ಅಗಸ ಮೊದಲಿಗೆ ಬಟ್ಟೆ ಎತ್ತಿ ಹೋಗಿದ ಅಂತೇಳಿ, ಅವ ಅಲ್ಲಿಗೆ ದಾಳಿ ಇಲ್ಲಿಗೆ ದಾಳಿ ಹಾಗೆ ದಾಳಿ ಪಿರಿಯಪಟ್ಟಣ ದಾಳಿ ಕುಶನಗರ ದಾಳಿ ಸೀದಾ ಬೆಂಗಳೂರು ಹೋದದ್ದು. ಇದೇ ವೇಳೆ ಅಧ್ಯಕ್ಷೆ ತೆಕ್ಕಡೆ ಶೋಭಾ ಮೋಹನ್ ಮಾತನಾಡಿ ತಾವು ಬಿಜೆಪಿ ಪ್ರತಿನಿಧಿ ಎಂಬ ಕಾರಣಕ್ಕೆ ಸಚಿವರು ಕೂಡ ಅಗೌರವ ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಚಿವರ ಮೊದಲ ಭೇಟಿಯಲ್ಲೇ ತನ್ನನ್ನು ಅವಮಾನಿಸಲಾಗಿದೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಜೊತೆ ಹೋದಾಗಲೂ ಸಚಿವರು ಕ್ಯಾರೆ ಎನ್ನಲಿಲ್ಲ, ಈ ಕಾರಣದಿಂದ ಸಚಿವರ ಕಾರ್ಯಕ್ರಮಗಳಿಗೆ ತಾವು ಹಾಜರಾಗುತ್ತಿಲ್ಲ ಎಂದು ಶೋಭಾ ಅಸಮಾಧಾನದಿಂದ ಹೇಳಿದರು. ಸಚಿವರನ್ನ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾತಾಡ್ಸಕ್ ಹೋದಾಗ ಅವರು ಏನು ಅಂತ ಯಾರು ಅಂತಾನು ಕೇಳಲಿಲ್ಲ. ಇದು ಎರಡು ಇನ್ಸಿಡೆಂಟ್ ಆದ್ಮೇಲೆ ನಾವು ಈ ಉಸ್ತುವಾರಿಯವ್ರನ್ನಾಗ್ಲಿ ಯಾವುದೇ ಮಂತ್ರಿಯವ್ರು ಬಂದಾಗ ನಾವು ಆ ಸ್ಥಳಕ್ಕೆ ಹೋಗಲ್ಲ. ನಿಮ್ಮ ಪ್ರಮೋದ್ ಮಧುರಾಜ್ ಅವ್ರು ಬಂದಾಗ ನಾನು ಹೀಗೆ ಹೋಗಿ ಮಾತಾಡಿ, ಸರ್ ನಮಗೆ ತುಂಬಾ ಕೊಡಗಿನಲ್ಲಿ ನಮ್ಮನ್ನ ತುಂಬಾ ಕಡೆಗಣಿಸ್ತಿದ್ದಾರೆ, ನಮ್ಮ ರಸ್ತೆಗಳೆಲ್ಲ ಹದಗೆಟ್ಟಿದೆ, ನೀವು ಬಂದಿದ್ದೀರಾ, ಆರೋ ಇದು ರೆವಿನ್ಯೂಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, 94 CD ಅಂತೆಲ್ಲ ಹೇಳುವಾಗ ನೀವು ಬಿಜೆಪಿ ಅವರಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ನನ್ನ ಅವರು. ಆದರೆ ಈ ಮಾತುಗಳನ್ನು ಅಲ್ಲಗಳೆದ ಸದಸ್ಯ ರಘು ಆನಂದ, ಸಚಿವರು ಬರುವಾಗ ಕಾರ್ಯಕರ್ತರ ದಂಡೆ ಇರುತ್ತದೆ, ಆದ್ದರಿಂದ ತರಾತುರಿಯಲ್ಲಿ ಸಚಿವರು ಯಾರನ್ನು ಮಾತನಾಡಿಸುವುದು ಎಂಬ ಗೊಂದಲದಲ್ಲಿ ಇದ್ದಿರಬಹುದು, ಇದನ್ನೇ ಗಂಭೀರ ಸಮಸ್ಯೆಯಾಗಿ ಹೇಳುವುದು ಸರಿಯಲ್ಲ ಎಂದರು. ನೀವು ಒಪ್ಪಿದರೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸಚಿವರೊಂದಿಗೆ ಚರ್ಚಿಸಲು ತಾವು ಅವಕಾಶ ಮಾಡಿಕೊಡುವುದಾಗಿ ಆನಂದ ರಘು ಹೇಳಿದರು. ನಾವೇ ಅವರನ್ನು ನಮ್ಮ ಮುತ್ತುಗಳನ್ನು ಬಿಟ್ಟು ದೂರದಿಂದ ನೋಡಿ ಮಾತಾಡಿ, ನಾವು ಮಾತಾಡಬೇಕಾದ್ರೆ ಬೆಂಗಳೂರು ಎಲ್ಲಾದ್ರೂ ಹೋಯ್ತು, ಇಲ್ಲಿ ಮಾತಾಡಕ್ಕಿಲ್ಲ. ಯಾಕೆಂದ್ರೆ ಅವ್ರು ಬರೋದಕ್ಕಿಂತ ಮುಂಚೆನೆ ಎಲ್ಲರೂ ಮುತ್ತುಕೊಳ್ತಾರೆ. ಆದ್ರೂ ತೊಂದರೆ ಇಲ್ಲ ಅಧ್ಯಕ್ಷರೇ, ನಾಳೆ ಬನ್ನಿ ಬರ್ತಾರೆ, ನಾನು ನಿಮ್ಮನ್ನು ಕರ್ಕೊಂಡು ಏನು ಸಮಸ್ಯೆ ಇದೆ ಅಲ್ಲಿಲ್ಲ, ನೀವು ಬರಬೇಕು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆಯಾಯಿತು. ಚಿತ್ತಾರ ನ್ಯೂಸ್, ಮಡಿಕೇರಿ. ಪರಿಸರಕ್ಕೆ ಮಾರಕವಾದ ಗಣಪತಿ ಮೂರ್ತಿಗಳ ಮಾರಾಟಕ್ಕೆ ಕುಶಾಲನಗರ ಪಟ್ಟಣ ಪಂಚಾಯಿತಿ ಕಡಿವಾಣ ಹಾಕಲು ನಿರ್ಧರಿಸಿದೆ. ಈ ಬಗ್ಗೆ 3 ದಿನಗಳ ಗಡುವು ನೀಡಿರುವ ಅಧಿಕಾರಿಗಳು ತಪ್ಪಿದರೆ ವ್ಯಾಪಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದ್ದಾರೆ. ಪರಿಸರಕ್ಕೆ ಮಾರಕವಾದ ಬಣ್ಣ ಮತ್ತು ರಾಸಾಯನಿಕಗಳನ್ನು ಬಳಸಿ ತಯಾರಿಸಿದ ಗಣೇಶನ ಮೂರ್ತಿಗಳ ಮಾರಾಟಕ್ಕೆ ಕಡಿವಾಣ ಹಾಕಲು ಕುಶಾಲನಗರ ಪಟ್ಟಣ ಪಂಚಾಯಿತಿ ಮುಂದಾಗಿದೆ. ಆದರೆ ಯಾವುದೇ ಮುನ್ಸೂಚನೆ ನೀಡದೆ ಪಟ್ಟಣದಲ್ಲಿ ಎಲ್ಲ ಕಾರ್ಯಾಚರಣೆ ಕೈಗೊಂಡ ಪಂಚಾಯಿತಿ ಮುಜುಗರಕ್ಕೆ ತುತ್ತಾದ ಪ್ರಸಂಗ ಎದುರಾಯಿತು. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ದಿಢೀರ್ ದಾಳಿಯಿಂದ ಕಂಗಲಾದ ವ್ಯಾಪಾರಸ್ಥರು ಅಧಿಕಾರಿಗಳನ್ನೇ ತರಾಟೆಗೆ ತೆಗೆದುಕೊಂಡರು. ರಾಸಾಯನಿಕ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿರುವ ವಿಗ್ರಹಗಳನ್ನು ನಿಷೇಧಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಪರಿಸರ ಮಾಲಿನ್ಯ ಮಂಡಳಿ ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮಾರಾಟಗಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ಸರ್ಕಾರದ ಸುತ್ತೋಲೆ ಮತ್ತು ಕರ್ನಾಟಕ ವಾಯು ಮಾಲಿನ್ಯ ಇಲಾಖೆಯಿಂದ ನಮಗೆ ಈಗಾಗಲೇ ಆದೇಶ ಬಂದಿದೆ. ಅದರಂತೆ ಕುಶಾಲನಗರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ವಿಗ್ರಹಗಳನ್ನು, ಬಣ್ಣದ ವಿಗ್ರಹಗಳಾಯಿತು, PUP ವಿಗ್ರಹಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕಂತ ಈಗಾಗಲೇ ಆದೇಶ ಬಂದಿದೆ. ಅದರಂತೆ ನಾವುಗಳು ಕಟ್ಟುನಿಟ್ಟಾಗಿ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ಯಾವುದೇ ಮುನ್ಸೂಚನೆ ಇಲ್ಲದೆ ದಾಳಿ ಮಾಡಿದರೆ ಖರೀದಿಸಿ ತಂದಿರುವ ಈ ಮೂರ್ತಿಗಳನ್ನು ಏನು ಮಾಡುವುದು ಎಂದು ವ್ಯಾಪಾರಿಗಳು ಪ್ರಶ್ನಿಸಿದರು. ಈ ವೇಳೆ ಮೇಲಧಿಕಾರಿಗಳನ್ನು ಸಂಪರ್ಕಿಸಿದ ಸಿಬ್ಬಂದಿಗಳು 3 ದಿನಗಳ ಗಡುವು ನೀಡಿದರು. ಪರಿಸರಕ್ಕೆ ಮಾರಕವಾಗುವ ಮೂರ್ತಿಗಳನ್ನು ಮಾರಾಟ ಮಾಡಿದರೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಚಿತ್ತಾರ ನ್ಯೂಸ್, ಕುಶಾಲನಗರ. ಆರ್ಯ ವೈಶ್ಯ ಸಮುದಾಯದ ಯುವಕರಿಗೆ ವ್ಯಾಪಾರ ವೃತ್ತಿಯನ್ನು ಮುಂದುವರಿಸಲು ಬೇಕಾದ ಮಾನಸಿಕ ಸ್ಥೈರ್ಯವನ್ನು ಆರ್ಯ ವೈಶ್ಯ ಮಹಾಮಂಡಳಿ ತುಂಬುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ DH ಶಂಕರಮೂರ್ತಿ ಹೇಳಿದರು. ಕುಶಾಲನಗರದಲ್ಲಿ ಕನ್ನಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾರಂಭವನ್ನು ಶಾಸಕ ಸುನಿಲ್ ಸುಬ್ರಹ್ಮಣ್ಯ ಉದ್ಘಾಟಿಸಿದರು. ವ್ಯಾಪಾರವೇ ಪ್ರಧಾನ ವೃತ್ತಿಯಾಗಿರುವ ಆರ್ಯವೈಶ್ಯ ಸಮುದಾಯದ ಯುವಕರಿಗೆ ವ್ಯವಹಾರ ಮುಂದುವರಿಸಲು ಬೇಕಾದ ಮಾನಸಿಕ ಸ್ಥೈರ್ಯ ತುಂಬುವ ಕೆಲಸವನ್ನು ಆರ್ಯವೈಶ್ಯ ಮಹಾಮಂಡಳಿ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ DA ಶಂಕರಮೂರ್ತಿ ಹೇಳಿದರು. ಗುರುವಾರ ಕುಶಾಲನಗರದಲ್ಲಿ ನಡೆದ ಕನಿಕ ವಿವಿಧ ದೇಶ ಸಹಕಾರ ಸಂಘದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಶಂಕರಮೂರ್ತಿ, ಆರ್ಯವೈಶ್ಯ ಸಮುದಾಯದ ಸಹಕಾರಿ ಚಳವಳಿಗೂ ಶತಮಾನದ ಇತಿಹಾಸವಿದೆ ಎಂದರು. ರಾಜ್ಯದ ಎಲ್ಲೆಡೆ ಆರ್ಯವೈಶ್ಯ ಸಮಾಜವು ಸಹಕಾರಿ ಸಂಘಗಳನ್ನು ಸ್ಥಾಪಿಸಿದ್ದು ಅವ್ಯವಹಾರದ ಸೋಂಕಿಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಒಂದು ಎಂಜಿನಿಯರಿಂಗ್ ಓದೋದು ಮೆಡಿಕಲ್ ಓದೋದು ಅಥವಾ ಬೇರೆ ಕಷ್ಟ ಹಣಕಾಸು ಶಕ್ತಿ ಭದ್ರತೆ
ಪ್ರತಿ ವರ್ಷ ಒಂದು ವರ್ಷಕ್ಕೆ ಒಂದು ಕೋಟಿ ಸಹಕಾರ ಸಂಘದ ಅಧ್ಯಕ್ಷ ಕೆಆರ್ ರವಿಕುಮಾರ್ ಅಧ್ಯಕ್ಷತೆ ವಹಿಸಿದರು. ಸಮಾರಂಭವನ್ನು ಶಾಸಕ ಸುನಿಲ್ ಸುಬ್ರಹ್ಮಣ್ಯ ಉದ್ಘಾಟಿಸಿದರು. ಸಹಕಾರ ಇಲಾಖಾ ಅಧಿಕಾರಿಗಳಾದ ಎಸಿ ದಿವಾಕರ್, ಎಚ್ಎಸ್ ಸಂತೋಷ್ ಕುಮಾರ್, ಜೆ ವಿಕ್ರಮ್ ರಾಜ್ ಅರಸ್, ಮಂಡಳಿ ಅಧ್ಯಕ್ಷ ಬಿಎಲ್ ಸತ್ಯನಾರಾಯಣ, ಡಿಸಿಸಿ ಅಧ್ಯಕ್ಷ ಬಿಡಿ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಂಎಂ ಚರಣ್, ಕೂಡ ಅಧ್ಯಕ್ಷ ಎಸ್ಎನ್ ನರಸಿಂಹಮೂರ್ತಿ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಿ ಸೆಪ್ಟೆಂಬರ್ 2ರಂದು ರಾಷ್ಟ್ರವ್ಯಾಪ್ತಿ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪ್ರಮುಖರು ಹೇಳಿದ್ದಾರೆ. ಕೃಷಿ ಕಾರ್ಮಿಕರು, ಚಾಲಕರು ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಲಿದ್ದು ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳು ಸಂಚರಿಸುವುದಿಲ್ಲ. ಅಂದು ಮಡಿಕೇರಿಯಲ್ಲಿ ಸುಮಾರು 10,000 ಕಾರ್ಮಿಕರಿಂದ ಪ್ರತಿಭಟನೆ ನಡೆಯಲಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರದ ಜಾಗತೀಕರಣ, ಉದಾರೀಕರಣ ಹಾಗೂ ಖಾಸಗೀಕರಣ ನೀತಿಯನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸೆಪ್ಟೆಂಬರ್ 2ರಂದು ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿದೆ. ಕೃಷಿ ಕಾರ್ಮಿಕರು, ಚಾಲಕರು ಸೇರಿದಂತೆ ಅಂದು ಎಲ್ಲಾ ಕ್ಷೇತ್ರಗಳ ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಲಿದ್ದು ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳು ಸಂಚರಿಸುವುದಿಲ್ಲ ಎಂದು ಜಂಟಿ ಕ್ರಿಯಾ ಸಮಿತಿ ಪ್ರಮುಖರು ಹೇಳಿದ್ದಾರೆ. ಬಿಜೆಪಿ ನೇತೃತ್ವದ ಸರ್ಕಾರ ಕೂಡ ಜಾಗತೀಕರಣ, ಉದಾರೀಕರಣ ಹಾಗೂ ಖಾಸಗೀಕರಣ ನೀತಿಗೆ ಹೆಚ್ಚು ಒತ್ತು ನೀಡಿ ಕಾರ್ಮಿಕ ವರ್ಗದ ಹಿತವನ್ನು ಕಡೆಗಣಿಸಿದೆ. ಕಳೆದ 2 ವರ್ಷಗಳಿಂದ ವಿದೇಶಿ ಬಂಡವಾಳವನ್ನು ಆಕರ್ಷಿಸುತ್ತಿರುವ ಕೇಂದ್ರ ಸರ್ಕಾರ ಕಾರ್ಮಿಕ ಕಾಯ್ದೆ ತಿದ್ದುಪಡಿಯ ಮೂಲಕ ಬಂಡವಾಳಶಾಹಿಗಳಿಗೆ ಅನುಕೂಲ ಕಲ್ಪಿಸಲು ಮುಂದಾಗಿದೆ ಎಂದು ಅವರು ಆರೋಪಿಸಿದರು. ಕಾರ್ಮಿಕ ಕಾಯ್ದೆ ತಿದ್ದುಪಡಿಗೆ ಸಂಘಟನೆಗಳ ವಿರೋಧವಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸುವಂತೆಯೂ ಒತ್ತಾಯಿಸಲಾಗುವುದು ಎಂದು ಅವರು ತಿಳಿಸಿದರು. ಸೆಪ್ಟೆಂಬರ್ 2ರಂದು ಕಾರ್ಮಿಕರು ನಡೆಸುತ್ತಿರುವ ಮುಷ್ಕರಕ್ಕೆ ಚೇಂಬರ್ ಆಫ್ ಕಾಮರ್ಸ್, ಖಾಸಗಿ ಬಸ್ ಮಾಲೀಕರು ಹಾಗೂ ಆಟೋ ಚಾಲಕರು ಕೂಡ ಬೆಂಬಲ ನೀಡಬೇಕು. ಅಂದು ವರ್ತಕರು ಕನಿಷ್ಠ 1 ಗಂಟೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವ ಮೂಲಕ ಕಾರ್ಮಿಕರಿಗೆ ಬೆಂಬಲ ಸೂಚಿಸಬೇಕೆಂದು ಅವರು ಮನವಿ ಮಾಡಿದರು. ಸೆಪ್ಟೆಂಬರ್ 2ರಂದು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು ಸರಿಸುಮಾರು 10,000 ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು. ಗೋಷ್ಠಿಯಲ್ಲಿ ಐಎನ್ಟಿಯುಸಿ ಜಿಲ್ಲಾಧ್ಯಕ್ಷ ಹಮೀದ್, ಬಿಎಸ್ಎನ್ಎಲ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅಂತೋಣಿ, ಇನ್ಶೂರೆನ್ಸ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ಯೂನಿಯನ್ ಮೈಸೂರು ವಿಭಾಗೀಯ ಉಪಾಧ್ಯಕ್ಷ ಬಿಎ ಜನಾರ್ಧನ್, ಎಐಟಿಯುಸಿ ಅಧ್ಯಕ್ಷ ಸೋಮಪ್ಪ, ಐಎನ್ಟಿಯುಸಿಯ ಅಧ್ಯಕ್ಷ ಧರ್ಮಪ್ಪ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಇದೀಗ ಹಾರಂಗಿ ಜಲಾಶಯದ ನೀರಿನ ಮಟ್ಟ ನೋಡಿ ಬರೋಣ. ಕಾವೇರಿ ನೀ ಬೆಡಗಿನ ಬೈಯಾರಿ, ಕಾವೇರಿ ನೀ ಒಲವಿನ ಸಿಂಗಾರಿ. ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿಯಲ್ಲಿ ಒಳಚರಂಡಿ ಕಾಮಗಾರಿಗೆ ನಾಗರಿಕರ ತಡೆ, ಬಾಯಿಬಿಟ್ಟು ನಿಂತ ರಸ್ತೆ, ಬೀದಿ ಪಾಲಾದ ಬೀದಿ ದೀಪಗಳ ಸೌಲಭ್ಯ, ಮುಕ್ತಾಯ ಹಂತದ ಮಾಧವಪೇಟೆ ಕಾಂಕ್ರೀಟ್ ರಸ್ತೆ ಶಿಥಿಲ. ಕಸದ ದುರ್ವಾಸನೆಗೆ ಮಂಗಳವಾರ ಸಿದ್ದಾಪುರ ಬಂದ್ ಕರೆ, ತ್ಯಾಜ್ಯ ವಿಲೇವಾರಿಗೆ ಜಾಗ ಒದಗಿಸದಿದ್ದರೆ ಹೋರಾಟ ತೀವ್ರ, ಗ್ರಾಮ ಪಂಚಾಯಿತಿ ನಿರ್ಧಾರಕ್ಕೆ ಸಾರ್ವಜನಿಕರ ವ್ಯಾಪಕ ಬೆಂಬಲ. ಪರಿಸರಕ್ಕೆ ವಿಘ್ನ ತರುವ ವಿಘ್ನ ನಾಶಕನ ಮೂರ್ತಿಗೆ ಕಡಿವಾಣ, ಕುಶಾಲನಗರ ಪಟ್ಟಣ ಪಂಚಾಯಿತಿ ದಾಳಿ 3 ದಿನಗಳು, ನಿಯಮ ಉಲ್ಲಂಘಿಸುವ ವ್ಯಾಪಾರಿಗಳ ವಿರುದ್ಧ ಕ್ರಮಕ್ಕೆ ನಿರ್ಧಾರ. ಮುಂದಿನ ಶುಕ್ರವಾರ ಸರ್ಕಾರಿ ಬಸ್ ಇಲ್ಲ, ಕೆಲಸಕ್ಕೆ ಯಾರೂ ಸಿಗಲ್ಲ. ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ರಾಷ್ಟ್ರವ್ಯಾಪ್ತಿ ಮುಷ್ಕರಕ್ಕೆ ಕರೆ, ಮಡಿಕೇರಿಯಲ್ಲಿ ಭಾರೀ ಮೆರವಣಿಗೆಗೆ ಸಂಘಟನೆಗಳ ತಯಾರಿ. ಇವಿಷ್ಟು ಇಂದಿನ ಸುದ್ದಿಗಳು. ನೇರ, ನಿರ್ಭೀತ, ನಿರಂತರ ಸುದ್ದಿ ಚಿತ್ತಾರ ನ್ಯೂಸ್. ಇದು ವಿಶ್ವಾಸದ ಕೈಗನ್ನಡಿ. ನಮಸ್ಕಾರ.